ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಎಂಜಲ್ಲರ್ ಮಾಡ್ತಿರಲ್ಲ, ಎಂತ ಗೊತ್ತುಂಟೆ, ಇವತ್ತು ನಿಮ್ಗೆ ನಾವು ಸುಲಭವಾದ ಒಂದು ಚಪಾತಿಯನ್ನು ಹೇಳಿ ಕೊಡ್ತಿದ್ದೇವೆ. ಈ ಚಪಾತಿ ಮಾಡ್ಲಿಕ್ಕೆ ಉಂಡೆ ಕಟ್ಬೇಕಂತಲೇ ಇಲ್ಲ, ಮತ್ತೆ ಲಟ್ಟಿಸ್ಬೇಕಂತಲೇ ಇಲ್ಲ, ನಾದ್ಬೇಕಂತಲೇ ಇಲ್ಲ. ತುಂಬಾ ಸುಲಭ ಮಾಡ್ಲಿಕ್ಕೆ. ಯಾರಿಗೆಲ್ಲ ಈಗ ಚಪಾತಿ ಮಾಡೋದು ಕಷ್ಟ, ಉಂಡೆಯನ್ನೆಲ್ಲ ಮಾಡೋದು ಕಷ್ಟ ಅಂತ ಹೇಳುವವರು ಈ ರೀತಿ ಮಾಡ್ಬೋದು. ನಾವು ಇವತ್ತು ಗ್ಯಾಸ್ ಅಲ್ಲಿ ಮಾಡಿ ತೋರಿಸ್ತೇವೆ, ಯಾಕಂತ ಹೇಳಿದ್ರೆ ಗ್ಯಾಸ್ ಅಲ್ಲಿ ಮಾಡಿ ತೋರಿಸ್ಲಿಕ್ಕೆ ಹೇಳಿದ್ದಾರೆ. ಗ್ಯಾಸ್ ಅಲ್ಲಿ ಹೇಗೆ ಮಾಡ್ಬೋದು ಅದನ್ನ ಇವತ್ತು ನಿಮ್ಗೆ ತೋರಿಸಿ ಕೊಡೋದು. ಒಂದೊಂದು ಪಾತ್ರೆಗೆ ಒಂದು ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೇನೆ ನಾನು. ನಿಮ್ಗೆ ಜಾಸ್ತಿ ಕೂಡ ತಗೊಳ್ಬಹುದು, ನಾನು ಇಷ್ಟು ದೊಡ್ಡ ಕಪ್ಪಲ್ಲಿ ಒಂದು ಕಪ್ ತಗೊಂಡಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಟೀಸ್ಪೂನ್ ಸಕ್ಕರೆ ಹುಡಿ. ನೋಡಿದ್ದು ಸಕ್ಕರೆ ಹಾಕೋದ್ರಿಂದ ಒಳ್ಳೆ ಕಲರ್ ಬರ್ತದೆ, ಅದಕ್ಕೋಸ್ಕರ ಸಕ್ಕರೆ ಹಾಕೋದು. ಸಕ್ಕರೆ ಕೂಡ ನಿಮಗೆ ಹಾಕ್ಬೋದು, ನಾನು ಸಕ್ಕರೆ ಹುಡಿ ಹಾಕಿದ್ದು ನೋಡಿ. ಇನ್ನು ನೀರಾಗಿ ಮಿಕ್ಸ್ ಮಾಡಿದಾಯ್ತು. ಮಿಕ್ಸ್ ಮಾಡುವಾಗ ಮಾತ್ರ ಸರಿಯಾಗಿ ಮಿಕ್ಸ್ ಮಾಡಿ, ಗಂಟು ಗಂಟು ಇರಬಾರ್ದು. ನೋಡಿ ಇದು ಸರಿಯಾಗಿ ಮಿಕ್ಸ್ ಆಯಿತು. ಇದಕ್ಕೆ ಒಂದು ಟೀಸ್ಪೂನ್ ಎಣ್ಣೆ ಹಾಕಬೇಕು. ನಿಮಗೆ ಕುಕ್ಕಿಂಗ್ ಆಯಿಲ್ ಯಾವುದು ಕೂಡ ಹಾಕ್ಬೋದು, ನಾನು ತೆಂಗಿನ ಎಣ್ಣೆ ಹಾಕಿದ್ದು. ಚೆನ್ನಾಗಿ ಸರಿಯಾಗಿ ಮಿಕ್ಸ್ ಮಾಡಿದಾಯ್ತು. ನೋಡಿ ನೋಡಿ ಇಷ್ಟು ಅದ ಉಂಟು. ನಾವು ಉದ್ದಿನ ದೋಸೆ ಮಾಡ್ತೇವಲ್ಲ, ಅಷ್ಟೇ ಅದ ಸಾಕು. ನೋಡಿ ಈ ರೀತಿ ಇರಬೇಕು. ನೋಡಿ ನಾವು ನಾನ್ ಸ್ಟಿಕ್ ಪ್ಯಾನ್ ತಗೊಂಡಿದ್ದೇವೆ, ಯಾಕಂತ ಹೇಳಿದ್ರೆ ಕಬ್ಬಿಣದಲ್ಲಿ ಮಾಡಿದ್ರೆ ಬೇಗ ಸೀದು ಹೋಗ್ತದೆ, ಕಪ್ಪಾಗ್ತದೆ. ನೋಡಿ ಗ್ಯಾಸ್ ಅನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಹಿಟ್ಟನ್ನು ಒಯ್ಯಬೇಕು. ನೋಡಿ ಈ ರೀತಿ ಮಾಡಿ ಸ್ವಲ್ಪ ಹೀಗೆ ಬಿಡಿಸಿದ್ರೆ ಸಾಕು. ಗ್ಯಾಸ್ ಅನ್ನು ಮಾತ್ರ ಫುಲ್ ಇರಬಾರ್ದು. ನೋಡಿ ಮೇಲಿನ ಬಗಲ ಹಸಿ ಇಟ್ಟು ಕಾಣ್ತಲ್ಲ, ಇದು ಹೋಗ್ಬೇಕು. ಮತ್ತೆ ಮಗುಚಿ ಹಾಕ್ಲಿಕ್ಕೆ ನಿಮ್ಮೆಲ್ಲ ಮಗುಚಿ ಹಾಕ್ಬೇಕು. ನೋಡಿ ಒಂದು ನಿಮಿಷ ಬೇಯಬೇಕು ಇದೇ ರೀತಿ. ನೋಡಿ ಒಂದು ನಿಮಿಷ ಆಯ್ತು ಮಗುಚಿ ಹಾಕ್ಬೇಕು. ಬೆಂಕಿಯನ್ನು ಮಾತ್ರ ಮೀಡಿಯಂ ಫ್ಲೇಮ್ ಇಟ್ಕೊಳ್ಬೇಕು. ನೋಡಿ ಎರಡೆರಡು ಸಲ ಆಚೆ ಆಚೆ ಮಗುಚಬೇಕು. ನೋಡಿ ಸ್ವಲ್ಪ ಒದ್ದೆ ಮಾಡಿದ್ದೇನೆ ಕಾಟನ್ ಬಟ್ಟೆಯನ್ನು, ಒದ್ದೆ ಮಾಡಿ ಈ ರೀತಿ ಮಾಡಬೇಕು ಸ್ವಲ್ಪ. ನೋಡಿ ಸ್ವಲ್ಪ ಹೊತ್ತಿದ್ರೆ ಸಾಕು ಉಬ್ತದೆ. ಇದು ಫುಲ್ ಉಬ್ಬಿದೆ ನೋಡಿ. ಇದು ಸ್ವಲ್ಪ ತೂತಾಗಿದೆ ಇಲ್ಲಿ ಮಧ್ಯೆಯಲ್ಲಿ, ಇನ್ನು ತೆಗೆದು ಸಾಕಿದ್ದು. ಇನ್ನೊಂದು ಚಪಾತಿ ಮಾಡ್ತೇನೆ, ನೀವು ದೊಡ್ಡದು ಕೂಡ ಮಾಡ್ಬೋದು. ಸ್ವಲ್ಪ ಬೆಂದ ನಂತರ ಮಗುಚಿ ಹಾಕಿದ್ರೆ ಆಯಿತು. ಮೇಲೆದ ಹಿಟ್ಟೆಲ್ಲ ಹೋಗ್ಬೇಕು, ಹಿಟ್ಟೆಲ್ಲ ಮೇಲ್ದೆಲ್ಲ ಹೋಯ್ತು. ಇನ್ನು ಮಗುಚಿ ಹಾಕಬೇಕು, ಒಂದು ನಿಮಿಷ ಇಡಬೇಕು ಈಗ ಮಗುಚಿ ಹಾಕಿ. ಇದು ಸೈಡಿಂದ ಉತ್ತಬೇಕು, ಈ ರೀತಿ ಉಬ್ತದೆ. ಸರಿಯಾಗಿ ಉಬ್ಬಿದೆ ನೋಡಿ. ಇನ್ನು ಇದನ್ನು ತೆಗೆಯೋದು. ನೋಡಿ ಇದು ಅರ್ಧ ಬೆಂದಿದೆ, ಇದು ಅರ್ಧ ಬೆಂದಾದ ಮೇಲೆ ಇದರಲ್ಲಿ ಹಾಕಿದ್ರೆ ಉಬ್ತದೆ ನೋಡಿ. ಉಬ್ಬಬೇಕು ನೋಡಿ, ಈ ರೀತಿ ಉಬ್ತದೆ ನೋಡಿ. ನೋಡಿ ಎಲ್ಲ ಚಪಾತಿ ಮಾಡಿ ಆಯ್ತು. ಬೇಗ ಆಗುವಂತ ಚಪಾತಿ ಕೂಡ ತುಂಬಾ ಸಾಫ್ಟ್ ಆಗಿ ಉಂಟು. ಹೇಗಾಗಿದೆ ಅಂತ ಹೇಳಿ ನೋಡುವ. ನೋಡಿ ಈ ರೀತಿ ರೆಡಿ ಆಗಿದೆ, ತುಂಬಾ ಸಾಫ್ಟ್ ಉಂಟು. ನೋಡಿ ಸೇಮ್ ಹೇಗೆ ಚಪಾತಿ ಇರ್ತದೆ ಅದೇ ರೀತಿ ಇರ್ತದೆ. ಹೇಗಾಗಿದೆ ಅಂತೇಳಿ ನೋಡುವ. ತುಂಬಾ ಒಳ್ಳೇದಿತ್ತು ಇದು. ಕೂರ್ಮಾ ಮತ್ತೆ ಚಿಕನ್ ಕರಿ, ವೆಜ್ ಕರಿಗೆಲ್ಲ ತುಂಬಾ ಒಳ್ಳೇದಾಗ್ತದೆ. ಗೋಧಿ ಹುಡಿ ಯಾವುದೇ ಬ್ರ್ಯಾಂಡ್ ಅನ್ನು ತಗೊಳ್ಬಹುದು, ಇದೇ ಆಗ್ಬೇಕಂತೇಳಿ ಇಲ್ಲ. 10 ನಿಮಿಷದಲ್ಲಿ ಮಾಡ್ಬೋದು ಇದನ್ನು. ಇದು ಗೋಧಿಯನ್ನು ಅದನ್ನು ನಾದಿ ಇದು ಉಂಡೆ ಮಾಡಿ ಮತ್ತೆ ಲಟ್ಟಿಸ್ಬೇಕಂತಲೇ ಇಲ್ಲ. ಈ ರೀತಿಯ ಸುಲಭದಲ್ಲಿ ಚಪಾತಿಯನ್ನು ಟ್ರೈ ಮಾಡಿ. ಬ್ರೇಕ್ಫಾಸ್ಟ್ ಉಂಟ ಬರ್ತದ ತಿಂಡಿ ನಿಗ್ಲಿ ಸುಲಭ ಅನ್ಪೋದೆ. ಗೋಧಿ ಪುಡಿ ಇತ್ತು, ಅಯ್ಯ ಉಂಡೆ ಅನ್ಪೋಂಜಿ, ಅಯ್ಯ ಮಿಕ್ಸ್ ಅನ್ಪೋಂಜಿ, ದಾಲಜ್ಜಿ ಒಂದು ನೀರು ಪಾರ್ದು ಮಿಕ್ಸ್ ಮಾಯ್ತು, ದೋಸೆ ಲೆಕ್ಕ ಮಾಯ್ತು ನಾಂದ್ರೆ ಚಪಾಯ ಲೆಕ್ಕನೇ ಇಪ್ಪೊಂಡು ನಿಗ್ಲ ಟ್ರೈ ಮಾಡ್ಲೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇದು ತುಂಬಾ ಒಳ್ಳೇದು, ಬೇಗ ಆಗ್ತದೆ. ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನು ನಾಳೆ ಮಾತಾಡಲಿಕ್ಕೆ ಸಿಗುವ. ಟೇಕ್ ಕೇರ್, ಬಾಯ್.